ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ. ಮೈಸೂರು ಸೆಪ್ಟೆಂಬರ್ 13 15 ದಿನ ಮತ್ತೆ ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ ರಾಜ್ಯ ಸರ್ಕಾರಕ್ಕೆ ಆದೇಶ ಮಾಡಿರುವ ಕಾವೇರಿ ನೀರು ನಿರ್ವಹಣಾ ಮಂಡಳಿ ವಿರುದ್ಧ ಜಿಲ್ಲಾ ಪಂಚಾಯತ್ ಕಚೇರಿ ಮುಂಭಾಗ ಕಾವೇರಿ ಪ್ರಾಧಿಕಾರಕ್ಕೆ ಬೀಗ ಹಾಕಿ ಎಂದು ಬೀಗ ಹಿಡಿದು ಕರ್ನಾಟಕ ಸೇನಾಪಡೆ ವತಿಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಕರ್ನಾಟಕ ಸೇನಾಪಡೆಯ ಜಿಲ್ಲಾಧ್ಯಕ್ಷರಾದ ತೇಜಸ್ ಲೋಕೇಶ್ ಗೌಡ, ಸುರೇಶ್ ಗೋಲ್ಡ್, ಒಲಂಪಿಯಾ ರವಿ, ಪ್ರಭುಶಂಕರ, ವಿಜಯೇಂದ್ರ, ಕೃಷ್ಣಯ್ಯ, ಪ್ರಜೇಶ್, ಮಿನಿ ಬಂಗಾರಪ್ಪ, ಅಂಬಾರಸ್, ನೇಹ, ಪದ್ಮ, ಬಸವರಾಜು, ರಾಧಾಕೃಷ್ಣ, ಎಳ್ನೀರ್ ರಾಮಣ್ಣ, ದರ್ಶನ್ ಗೌಡ, ಹನುಮಂತಯ್ಯ, ಶ್ರೀನಿವಾಸ್, ರಾಜ್ಕುಮಾರ್, ಪ್ರದೀಪ್, ಮಹಾದೇವಸ್ವಾಮಿ, ಗುರುಮಲ್ಲಪ್ಪ, ಸುರೇಶ್, ವೆಂಕಟೇಶ್, ಕೃಷ್ಣಮೂರ್ತಿ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ತಮಿಳುನಾಡಿಗೆ ಮತ್ತೆ 15 ದಿನ ನೀರು ಬಿಡಬೇಕು ಅಂತ ಆದೇಶ ಹೊರಡಿಸಿರುವಂತಹ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಏನಿದೆ, ಈ ಆದೇಶವನ್ನ ಧಿಕ್ಕರಿಸಿ ಇಂದು ನಾವು ಪ್ರತಿಭಟನೆ ಮಾಡ್ತಾ ಇದೀವಿ. ಇಲ್ಲಿ ಕಾವೇರಿ ನೀರು ನಿರ್ವಹಣಾ ಮಂಡಳಿ ರಚನೆ ಆಗಿರೋದೇ ಬೇಡ, ನಮಗೆ ಅದರಿಂದ ಬಹಳ ಅನ್ಯಾಯ ಆಗಿದೆ. ಈ ಕಾವೇರಿ ನಿರ್ವಹಣಾ ಪ್ರಾಧಿಕಾರಕ್ಕೆ ಬೀಗವನ್ನ ಜಡಿಬೇಕು ಅಂತ ನಾವು ಬೀಗ ಹಿಡ್ಕೊಂಡು ಇವತ್ತು ಪ್ರತಿಭಟನೆ ಮಾಡ್ತಾ ಇದೀವಿ. ಏನಪ್ಪ ಆಗಿದೆ ಅಂತಂದ್ರೆ, ಕಳೆದ 5-6 ವರ್ಷಗಳ ಹಿಂದೆ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗುತ್ತೆ ಅಂತ ಕಾವೇರಿ ನೀರು ನಿರ್ವಹಣಾ ಮಂಡಳಿ ಬಂತು. ಕರ್ನಾಟಕ ತಮಿಳುನಾಡು ಇಬ್ಬರಿಗೂ ಸಮವಾದ ನ್ಯಾಯ ಸಿಗಬೇಕು ಅಂತ. ಆದ್ರೆ ಆ ಪ್ರಾಧಿಕಾರ ಆದ್ಮೇಲೆ ನಮಗೆ ಒಂದೇ ಒಂದಿನ ಸಹ ನ್ಯಾಯ ಸಿಕ್ಕಿಲ್ಲ, ಬರೀ ನಮಗೆ ಅನ್ಯಾಯನೇ ಆಗಿದೆ. ಹಾಗೂ ಈ ಕಾವೇರಿ ಮಂಡಳಿ ರಚನೆ ಆಗಿರೋದೆ ಇದು ತಮಿಳುನಾಡಿಗೋಸ್ಕರ ಅನ್ನಂಗಿದೆ. ಈ ನಿಟ್ಟಿನಲ್ಲಿ ಈ ಕೂಡಲೇ ಕೇಂದ್ರ ಸರ್ಕಾರ ಏನು ಕೇಂದ್ರ ಈ ಕಾವೇರಿ ಮಂಡಳಿ ಇದೆ ಇದನ್ನ ಕೂಡಲೇ ರದ್ದುಪಡಿಸಬೇಕು, ಇದಕ್ಕೆ ಬೀಗ ಹಾಕಬೇಕು. ಒಂದು ಕಡೆ ಈ ಕಾವೇರಿ ನೀರು ನಿರ್ವಹಣಾ ಮಂಡಳಿ ಯಾವ ಆಧಾರದ ಮೇಲೆ 15 ದಿನ 5,000 ಕ್ಯೂಸಿಕ್ ನೀರು ಬಿಡಿ ಅಂತ ಹೇಳ್ತಾ ಇದೆ, ನಿಜಕ್ಕೂ ಇದು ಖಂಡನೀಯ. ನೀವು ಬಂದು ಇಲ್ಲಿ ನೀರು ನೋಡಿ ಸ್ವಾಮಿ, ನೀವು ಕರ್ನಾಟಕದ ಕಾವೇರಿ ಜಲ ಕಣಿವೆಗಳಲ್ಲಿ ಏನ್ ನೀರಿದೆ, ಇಲ್ಲಿ ನಮಗೆ ಕುಡಿಯಕ್ಕೆ ನೀರಿಲ್ಲ, ಮೊದಲನೇ ಬೆಳಗ್ಗೆ ರೈತರಿಗೆ ನೀರಿಲ್ಲ, ಅದರಲ್ಲಿ ಎರಡನೇ ಬೆಳಗ್ಗೆ ನೀರು ಕೇಳ್ತಾ ಇರಲ್ಲ. ಹಾಗೂ ನೀವು ತಮಿಳುನಾಡಿನ ಮೆಟ್ಟೂರು ಭವಾನಿ ಸಾಗರ್ ಡ್ಯಾಮ್ಗಳಲ್ಲಿ ನೋಡಿ, ಅಲ್ಲಿ ಎಷ್ಟೋ ನೀರನ್ನ ಹಿಡಿದಿಟ್ಕೊಂಡಿದ್ದಾರೆ ಮಳೆ ಬಂದಾಗ. ಹಾಗೂ ಈಗ ಅಲ್ಲಿಗೆ ಹಿಂಗಾರು ಮಳೆ ಸಹ ಬರುತ್ತೆ, ಅದು ಬಂದಾಗ ಸುಮ್ಮನೆ ಆ ನೀರನ್ನೆಲ್ಲ ಅವರು ಸಮುದ್ರದ ಪಾಲು ಮಾಡ್ತವೆ. ಇಲ್ಲಿ ನಮ್ಮ ಕರ್ನಾಟಕಕ್ಕೆ ಕುಡಿಯಕ್ಕೆ ನೀರಿಲ್ಲ, ಒಂದೊತ್ತು ಕುಡಿಯಕ್ಕೆ ನೀರಿಗೆ ಒದ್ದಾಡ್ತಾ ಇದೀವಿ. ಇದೇ ರೀತಿ ಮುಂದುವರೆದರೆ ಕರ್ನಾಟಕದಾದ್ಯಂತ ದೊಡ್ಡ ಮಟ್ಟದ ರೈತರ ಹಾಗೂ ಎಲ್ಲ ಕನ್ನಡಪರ ಹೋರಾಟಗಾರರ ಪ್ರತಿಭಟನೆ ನಡೆಯುತ್ತೆ. ಇದನ್ನ ನೀವು ಸಹಿಸಿಕೊಳ್ಳಕ್ಕೆ ಇದು ಮಾಡಬೇಕಾಗುತ್ತೆ. ಈ ಕೂಡಲೇ ಕೇಂದ್ರ ಸರ್ಕಾರ ಮಧ್ಯಕ್ಕೆ ವಹಿಸಿ ಈ ಕಾವೇರಿ ನೀರು ನಿರ್ವಹಣಾ ಮಂಡಳಿಗೆ ಬೀಗ ಹಾಕಬೇಕು, ಹಾಗೂ ನಮ್ಮ ಕನ್ನಡಿಗರಿಗೆ ನ್ಯಾಯ ಕೊಡಿಸಬೇಕು. ನಮ್ಮ ರಾಜ್ಯದ ನಾಯಕರುಗಳು ಏನು ಸಿಎಂಗಳಿದ್ದೀರಾ, ಸಚಿವರು, ಶಾಸಕರು, ಎಲ್ಲ ಪಕ್ಷ ಭೇದ ಮರೆತು ಇಂದು ಸಭೆಯಲ್ಲಿ ಕೂತ್ಕೊಂಡು ಒಂದು ವೇಳೆ ನಿರ್ಣಯ ತಗೊಂಡು ಈ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರನ ರದ್ದು ಮಾಡಬೇಕು, ನಮ್ಮ ಕನ್ನಡಿಗರಿಗೆ ನ್ಯಾಯ ಕೊಡಿಸಬೇಕು, ನೀರನ್ನ ಬಿಡಬಾರದು ಅಂತ ಅಖಂಡ ಕನ್ನಡಿಗರ ಪರವಾಗಿ ನಾವು ಇಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ತೇಜಸ್ ಲೋಕೇಶ್ ಗೌಡ, ಕರ್ನಾಟಕ ಸೇನಾಪಡೆ ಜಿಲ್ಲಾಧ್ಯಕ್ಷ. ಮತ್ತೆ ಮುಂದಿನ ವಾರ್ತೆಗಳಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಶ್ರೀಗರಿ ವಾರ್ತೆಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ, 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 ನಿಮ್ಮ ಮನದಾಳದ ಗರಿ.